ನಟಿ ರಶ್ಮಿಕಾ ಮಂದಣ್ಣಗೆ ಸಾಲು ಸಾಲು ಆಫರ್ ಗಳು ಬರ್ತಾ ಇದೆ ಪುಷ್ಪಾ ಸಿನಿಮಾದ ನಂತರದಲ್ಲಿ ಟಾಲಿವುಡ್ ಬಾಲಿವುಡ್ ಕಾಲಿವುಡ್ ನಲ್ಲಿ ಬಿಜಿ ಆಗಿರುವಂತ ರಶ್ಮಿಕಾ ಮಂದಣ್ಣ ಎಲ್ಲರ ಮನ ಗೆಲ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣಗೆ ದೊಡ್ಡ ಅಭಿಮಾನಿ ಬಳಗವೂ ಇದೆ ಪ್ರತಿ ಚಿತ್ರಕ್ಕೆ ಅವರು ದೊಡ್ಡ ಮಟ್ಟದಲ್ಲಿ ಸಂಭಾವನೆಯನ್ನ ಕೂಡ ಭಾಚಿಕೊಳ್ಳುತ್ತಿದ್ದಾರೆ ಈಗ ರಶ್ಮಿಕಾ ಅವರು ಆಡವಾಳು ಮೀಕು ಜೋರ್ಹಾಲು ಸಿನಿಮಾ ಪ್ರಚಾರ ಕಾರ್ಯದಲ್ಲಿ ಬಿಜಿ ಆಗಿದ್ದಾರೆ ಚಿತ್ರರಂಗದಲ್ಲಿ ಮೊದಲಿನ ಕಳೆ ನಿಧಾನವಾಗಿ ಮರಳ್ತಾ ಇದೆ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ದಿನಾಂಕ ಘೋಷಣೆ ಮಾಡ್ತಾ ಇದೆ ರಶ್ಮಿಕಾ ಮಂದಣ್ಣ ನಟನೆಯ ಹೊಸ ಸಿನಿಮಾ ಕೂಡ ಇದೀಗ ರಿಲೀಸ್ ಗೆ ರೆಡಿ ಆಗಿದೆ ಶರ್ವಾನಂದ್ ಹಾಗೂ ರಶ್ಮಿಕಾ ಮಂದಣ್ಣ ಇದೇ ಮೊದಲ ಬಾರಿಗೆ ಒಟ್ಟಾಗ್ತಾ ಇರುವ ಈ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ ತಿರುಮಲ ಕಿಶೋರ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ರೆಡ್ ಸೇರಿ ಹಲವು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ ಅನುಭವ ಇವರಿಗೆ ಇದೆ ಈ ಚಿತ್ರದಲ್ಲಿ ರಶ್ಮಿಕಾ ನಿಮ್ಮನ್ನ ಮದುವೆ ಆಗುವವರು ತುಂಬಾನೇ ಲಕ್ಕಿ ಎನ್ನುವ ಡೈಲಾಗ್ ಬಳಕೆ ಮಾಡಿದ್ರು ಈ ಡೈಲಾಗ್ ಅನ್ನ ಅಭಿಮಾನಿಗಳು ರಶ್ಮಿಕಾಗೆ ಹೇಳುತ್ತಿದ್ದಾರೆ ನಿಮ್ಮನ್ನ ಮದುವೆ ಆಗುವ ಹುಡುಗ ನಿಜಕ್ಕೂ ಲಕ್ಕಿ ಅಂತ ಹೇಳ್ತಿದ್ದಾರೆ ನಿಮ್ಮ ನಾಯಕ ಮದುವೆ ಆಗೋಕೆ ಪ್ರಯತ್ನಿಸುತ್ತಿರ್ತಾನೆ ಆದರೆ ಅದು ಸಾಧ್ಯವಾಗಿರೋದಿಲ್ಲ ಇಡೀ ಸಿನಿಮಾದಲ್ಲಿ ಈ ಡ್ರಾಮಾ ಹೈಲೈಟ್ ಆಗುವ ಸಾಧ್ಯತೆ ಇದೆ 2020 ಅಕ್ಟೋಬರ್ ತಿಂಗಳಲ್ಲಿ ಆಡುವಾಳು ಮೀಕು ಜೋರ್ಹಾಳು ಚಿತ್ರ ಘೋಷಣೆಯಾಗಿತ್ತು ಇನ್ನು ಈ ಸಿನಿಮಾದ ಓಟಿಟಿ ಹಕ್ಕು ಉತ್ತಮ ಬೆಲೆಗೆ ಮಾರಾಟವಾಗಿದೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗಿರುವ ಈ ಚಿತ್ರದ ಡಿಜಿಟಲ್ ಮತ್ತು ಸ್ಯಾಟಲೈಟ್ ಹಕ್ಕುಗಳನ್ನ ಸೋನಿ ಲಿವ್ ಖರೀದಿಸಿದೆ ಹೀಗಾಗಿ ರಶ್ಮಿಕಾ ಮಂದಣ್ಣ ಅವರನ್ನ ಮತ್ತೆ ತೆರೆ ಮೇಲೆ ನೋಡುವುದಕ್ಕೆ ಅಭಿಮಾನಿಗಳು ಕಾತುರರಾಗಿದ್ದಾರೆ